ಸ್ನೇಹಿತರೆ, ಶನಿವಾರ ಚೆನ್ನೈನ ತಮ್ಮ ನಿವಾಸದಲ್ಲಿ ವಾಣಿ ಜೈರಾಮ್ ಅವರು ಶವವಾಗಿ ಪತ್ತೆಯಾಗಿರುವ ಕಾರಣ ಪೊಲೀಸರು ಅನುಮಾನಾಸ್ಪದ ಸಾವಿನ ಪ್ರಕರಣದಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. 19 ಭಾಷೆಗಳು ಸೇರಿದಂತೆ ಸುಮಾರು 10,000 ಹೆಚ್ಚಿನ ಹಾಡುಗಳನ್ನು ಹಾಡಿರುವ ವಾಣಿ ಜೈರಾಮ್ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. ವಾಣಿಯವರು ತಮಿಳುನಾಡಿನ ವೆಲ್ಲೂರಿನಲ್ಲಿ ಕಲೈವಾಣಿಯಾಗಿ ಶಾಸ್ತ್ರೀಯ ವಾಕ್ ತರಬೇತಿ ಪಡೆದ ಸಂಗೀತಗಾರರ ತಮಿಳು ಕುಟುಂಬದಲ್ಲಿ 6 ಹೆಣ್ಣು ಮಕ್ಕಳು ಮತ್ತು 3 ಗಂಡು ಮಕ್ಕಳಲ್ಲಿ 5ನೆಯವರು. 2018 ಪತಿ ಜೈರಾಮ್ ಅವರ ನಿಧನದ ನಂತರ ವಾಣಿಯವರು ಚೆನ್ನೈನ ಆಡೋಸ್ ರಸ್ತೆಯಲ್ಲಿರುವ ತಮ್ಮ ನಿವಾಸದಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದರು. ವಾಣಿ ಮತ್ತು ಜೈರಾಮ್ ದಂಪತಿಗೆ ಯಾವುದೇ ಮಕ್ಕಳಿಲ್ಲ. ಶುಕ್ರವಾರ ರಾತ್ರಿ ಮನೆಯಲ್ಲಿ ವಾಣಿ ಜೈರಾಮ್ ಅವರು ಒಬ್ಬರೇ ಇದ್ದು ಬೀಗ ಹಾಕಿಕೊಂಡು ಮಲಗಿದ್ರು. ಇವರ ನಿವಾಸದಲ್ಲಿ ದಿನನಿತ್ಯದ ಕೆಲಸಗಳನ್ನು ಮಾಡುತ್ತಿದ್ದ ಕೆಲಸದಾಕೆ ಶನಿವಾರ ಕೂಡ ಬಂದಿದ್ರು. ಆದರೆ ವಾಣಿ ಜೈರಾಮ್ ಅವರು ಮನೆಯ ಬಾಗಿಲು ತೆಗೆದಿಲ್ಲ. ನಂತರ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ಇನ್ನು ಬೆಂಗಳೂರು, ಮುಂಬೈ, ಹೈದರಾಬಾದ್ ಸೇರಿದಂತೆ ಹಲವು ಕಡೆ ಆಸ್ತಿ ಮಾಡಿರುವ ವಾಣಿ ಜೈರಾಮ್ ಅವರು ಸುಮಾರು 50 ಕೋಟಿ ಆಸ್ತಿ ಹೊಂದಿದ್ದಾರೆ ಎಂದು ತಿಳಿದು ಬಂದಿದೆ. ಮಕ್ಕಳಿಲ್ಲದ ಕಾರಣ ಈ ಆಸ್ತಿ ಎಲ್ಲವೂ ಕೂಡ ಅವರ ಕುಟುಂಬದ ಪಾಲಾಗಲಿದೆ.